ನಮಸ್ತೆ. ಆಷಾಢ ಮಾಸದ ಶುಕ್ರವಾರ ದೀಪದ ಪೂಜೆ ಮಾಡಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಆಷಾಢ ಮಾಸ ಅನ್ನೋದು ತುಂಬ ವಿಶೇಷವಾದ ಮಾಸ. ಈ ಮಾಸದಲ್ಲಿ ಮಾಡುವ ಪೂಜೆ ಅಥವಾ ವ್ರತಗಳಿಗೆ ತುಂಬ ಒಳ್ಳೆಯ ಫಲ ಇದೆ. ಈ ದೀಪದ ಪೂಜೆಯನ್ನು ಆಷಾಢ ಮಾಸದ ಎಲ್ಲ ಶುಕ್ರವಾರಗಳ ದಿನ ಮಾಡಬಹುದು, ಅಥವಾ ಸಾಧ್ಯ ಇಲ್ಲ ಅನ್ನೋರು ಆಷಾಢ ಮಾಸದ ಒಂದು ಶುಕ್ರವಾರ ಮಾಡಬಹುದು. ಪೂಜೆಗೆ ತಕ್ಕ ಫಲ ನೀವು ಒಂದು ವಾರ ಮಾಡಿದ್ರೆ ಅದಕ್ಕೆ ತಕ್ಕಂಥ ಫಲ ಸಿಗುತ್ತೆ. ಆಷಾಢ ಮಾಸದ ಎಲ್ಲ ಶುಕ್ರವಾರಗಳು ಮಾಡಿದ್ರೆ ತುಂಬ ಒಳ್ಳೆಯದು. ಇದನ್ನು ಆ ಶುಕ್ರವಾರದಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮಾಡಬೇಕು. ಬ್ರಹ್ಮ ಮುಹೂರ್ತ ಅಂದರೆ 4:30 5:40 ಮಾಡಿಬಿಡಬೇಕು. ಇದು ತುಂಬ ಸರಳವಾದ ಪೂಜೆ. ದೀಪಸ್ತಂಭ, 5 ಮುಖದ ದೀಪಸ್ತಂಭ ನಿಮ್ಮ ಮನೆಯಲ್ಲಿದ್ದರೆ ಎತ್ತಿಟ್ಕೊಳ್ಳಿ. ಒಂದು ದೀಪಸ್ತಂಭ ಇಟ್ಟು ಪೂಜೆ ಮಾಡಿದರೆ ಸಾಕು. ಅಲಂಕಾರ ಮಾಡೋರು ಅಲಂಕಾರ ಮಾಡ್ಕೊಬೋದು, ಅಥವಾ ಹಾಗೆ ಇಟ್ಟು ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಸ್ವಲ್ಪ ತೊಗರಿಬೇಳೆ ಹಾಕಿ ಅದರ ಮೇಲೆ ಈ ದೀಪಸ್ತಂಭನ ಇಟ್ಟು ಬತ್ತಿ 2 ಬತ್ತಿಯನ್ನು ತಿರುವಿ ಹಾಕಬೇಕು. ನಿಮ್ಮ ಮನೆಯಲ್ಲಿ ತಾವರೆ ದಿಂಡಿನ ಬತ್ತಿ ಇದ್ದರೆ ಹತ್ತಿಯಿಂದ ಮಾಡಿರೋ ಬತ್ತಿ ಒಂದು, ತಾವರೆ ದಿಂಡಿನ ಬತ್ತಿ ಒಂದು, ಎರಡನ್ನು ತಿರುವಿ ಒಂದು ಜ್ಯೋತಿಗೆ ಹಾಕಬೇಕಾಗುತ್ತೆ. ಅದೇ ರೀತಿ 5 ಜ್ಯೋತಿ ಉರಿಯೋ ಕಡೆ 5 ಮುಖಕ್ಕೂ ಹಾಕಿ ದೀಪ ಹಚ್ಚಬೇಕು. ದೀಪಸ್ತಂಭಕ್ಕೆ ಮೊದಲೇ ಬೆಸ ಸಂಖ್ಯೆಯಲ್ಲಿ ಅರಿಶಿನ ಕುಂಕುಮ ಬೊಟ್ಟನ್ನು ಇಡಬೇಕು. ಹಾಗೆ ದೀಪಸ್ತಂಭಕ್ಕೆ ಹೂ ಇಡಿ. ಮನೆಯಲ್ಲಿ ಯಾವುದಾದ್ರೂ ಹೆಣ್ಣು ದೇವರ ಫೋಟೋ ಇದ್ದರೆ ಅಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಜೊತೆಗೆ ಗಣಪತಿ ಚಿಕ್ಕ ವಿಗ್ರಹ ಏನಾದರೂ ಇದ್ದರೆ ಇಡ್ಬೋದು. ಗಣಪತಿ ವಿಗ್ರಹ ಇಲ್ಲ ಅಂದರೆ ಅರಿಶಿನದಿಂದ ಮಾಡಿರೋ ಗಣಪತಿನ ಇಡ್ಬೋದು. ಯಾಕೆ ಅಂದರೆ ಎಲ್ಲ ಪೂಜೆ ವ್ರತಗಳಿಗೆ ಗಣಪತಿ ಪೂಜೆ ಮೊದಲ ಪೂಜೆ ಅನ್ನೋದು ಕಡ್ಡಾಯ. ಮನೆಯಲ್ಲಿ ದೀಪಸ್ತಂಭ ಇಲ್ಲ ಅನ್ನೋರು ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಯಾವ ದೀಪ ಇದೆಯೋ ಆ ದೀಪವನ್ನು ದೇವ್ರ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡ್ಬೋದು. ಹಾಗೆ ತಾವರೆ ದಿಂಡಿನ ಬತ್ತಿ ಇಲ್ಲ ಅಂದ್ರೂ ಸಾಮಾನ್ಯವಾಗಿ ಹತ್ತಿಯಿಂದ ಮಾಡಿರೋ ಬತ್ತಿಯನ್ನೇ 2 ತಿರುವಿ ಹಾಕಿ ದೀಪ ಹಚ್ಚಿ ಪೂಜೆ ಮಾಡ್ಬೋದು. ಮುಖ್ಯವಾಗಿ ಆ ದಿನ ಕನಿಷ್ಠ 3 ಜನಕ್ಕೆ ಅಥವಾ 5 ಜನಕ್ಕೆ ಆ ಥರ ಕನಿಷ್ಠ 3 ಜನಕ್ಕೆ ಒಂದು ಬ್ಲೌಸ್ ಪೀಸ್, ಅರಿಶಿನ ಕುಂಕುಮ ಹೂವು, ಹಸಿರು ಬಳೆ, 2 ಬಾಳೆಹಣ್ಣು, 1 ತೆಂಗಿನಕಾಯಿ ಇಟ್ಟು ಅರಿಶಿನ ಕುಂಕುಮ ಕೊಡಬೇಕಾಗುತ್ತೆ. ಕನಿಷ್ಠ 3 ಜನಕ್ಕಾದರೂ ಕೊಡಿ, ಅಥವಾ 3 ಜನಕ್ಕೆ ಸಾಧ್ಯವಿಲ್ಲ ಅನ್ನೋರು ಕನಿಷ್ಠ ಒಬ್ಬರಿಗಾದರೂ ಕೊಡಬೇಕಾಗುತ್ತೆ. ಹಾಗೆ ಆ ದಿನ ಲಕ್ಷ್ಮೀ ಫೋಟೋ ಅಥವಾ ಲಕ್ಷ್ಮೀ ವಿಗ್ರಹಕ್ಕೆ ಕುಂಕುಮ ಅರ್ಚನೆಯನ್ನು ಮಾಡ್ಬೋದು. ಮಾಡೋರು ಮಾಡ್ಬೋದು, ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಆಷಾಢ ಮಾಸದ ಯಾವುದಾದ್ರೂ ಒಂದು ಶುಕ್ರವಾರದ ದಿನ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು ಸೀರೆ, ಅರಿಶಿನ, ಕುಂಕುಮ, ಹೂವು, ತೆಂಗಿನಕಾಯಿ, ಬಾಳೆಹಣ್ಣು, ಹಣ್ಣು, ಎಲೆ ಅಡಿಕೆ, ತಾಂಬೂಲ ಸಮೇತ ದೇವಿಗೆ ಅರ್ಪಿಸಿದರೆ ತುಂಬ ಒಳ್ಳೆಯ ಫಲ ಇದೆ. ದೇವರಿಗೆ ಆದಷ್ಟು ಸುವಾಸನೆ ಇರೋವಂಥ ಹೂವನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದು. ಮಲ್ಲಿಗೆ ಹೂವು ತುಂಬ ಒಳ್ಳೆಯದು. ಹಾಗೆ ತಾವರೆ ಹೂವು ಇಟ್ಟರೆ ಇನ್ನೂ ತುಂಬ ಒಳ್ಳೆಯದು. ದೀಪಸ್ತಂಭ, 2 ದೀಪಸ್ತಂಭ ಇಡ್ಬೋದಾ ಅಂತ ಕೇಳೋದಾದರೆ 2 ದೀಪಸ್ತಂಭ ಇಡೋರು ಮಧ್ಯದಲ್ಲಿ ಇನ್ನೊಂದು ಸಾಮಾನ್ಯ ದೀಪ ಇಡ್ರಿ. ಒಬ್ಬರು ಕಾಮೆಂಟ್ನಲ್ಲಿ ಕೇಳಿದ್ರಿ, ಸಂಜೆ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಕೊಡೋದು ಕೇಳಿದ್ರಿ, ಆದರೆ ಸಂಜೆ ವೇಳೆ ಅರಿಶಿನ ದಾನ ಮಾಡಬಾರ್ದು, ಅರಿಶಿನ ಕೊಂಬು ಅಥವಾ ಅರಿಶಿನ ಪುಡಿ ದಾನ ಮಾಡಬಾರ್ದು ಅಂತ ಹೇಳಿದ್ದೀರಾ. ಇದು ಯಾವ ರೀತಿ ಅಂತ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳಿದರು. ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಮನೆಗೆ ಬಂದಾಗ ಅರಿಶಿನ ಕುಂಕುಮ ಕೊಡೋದು, ಅಥವಾ ಇಂದಿನ ವಿಡಿಯೋದಲ್ಲಿ ಹೇಳಿರೋ ಪರಿಹಾರದ ಪ್ರಕಾರ ಅರಿಶಿನ ಕುಂಕುಮ ಕೊಡೋದು ಬೇರೆ. ಅರಿಶಿನವನ್ನು, ಅರಿಶಿನ ಕೊಂಬು ಅಥವಾ ಅರಿಶಿನ ಪುಡಿಯನ್ನು ದಾನ ಮಾಡೋದು ಬೇರೆ. ಎರಡು ಬೇರೆ ಬೇರೆ, ಕನ್ಫ್ಯೂಷನ್ ಆಗಬೇಡಿ. ಮನೆಗೆ ಬಂದ ಹೆಣ್ಣುಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡೋದ್ರಿಂದ ಮಾಂಗಲ್ಯ ಶಕ್ತಿ, ಮಾಂಗಲ್ಯ ಬಲ ಹೆಚ್ಚಾಗುತ್ತೆ. ಈ ವಿಡಿಯೋದಲ್ಲಿರೋ ಮಾಹಿತಿಯಲ್ಲಿ ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.